ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕೀರ್ತನಾಸ್ ಹೋಮ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ನಿಮ್ಮೆಲ್ಲರಿಗೂ ಮಿಕ್ಸ್ಡ್ ವೆಜಿಟೇಬಲ್ ತವಾ ಫ್ರೈ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಭಾಳನೇ ಸಿಂಪಲ್ ಆಗಿದೆ. ನನ್ನ ಹೆಚ್ಚಿನ ರೆಸಿಪೀಸಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟಿಗೆ ನಾವು ಎಲ್ಲ ವೆಜಿಟೇಬಲ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಇಲ್ಲಿ ತವಾಗೆ ಒಂದು 2 ಟೇಬಲ್ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಇಲ್ಲಿ 2 ಬದನೆಕಾಯಿನ ಉದ್ದ ಕಟ್ ಮಾಡಿ ಇಟ್ಕೊಂಡಿರೋದು, ಹಾಗೆ 1/2 ಬೌಲಷ್ಟು ಬೀನ್ಸನ್ನು ತೊಗೊಂಡಿದ್ದೀನಿ. ಇವಾಗ ಒಂದು ಸ್ವಲ್ಪ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನೀವು ತವಾಯಲ್ಲಿನೂ ಫ್ರೈ ಮಾಡ್ಕೋಬೋದು, ಇಲ್ಲಾಂದರೆ ಆಯಿಲಲ್ಲಿ ಕೂಡ ಫ್ರೈ ಮಾಡ್ಕೋಬೋದು. ಇವಾಗ 2 ಕ್ಯಾರೆಟನ್ನು ಉದ್ದ ಕಟ್ ಮಾಡಿ ಇಟ್ಕೊಂಡಿರೋದು ಹಾಕ್ತಾ ಇದ್ದೀನಿ. ನಿಮಗೆ ಯಾವ ರೀತಿ ಸೈಜಲ್ಲಿ ಬೇಕೋ ಅಷ್ಟು ಚಿಕ್ಕದಾಗಿ ಕೂಡ ನೀವು ಮಾಡ್ಕೋಬೋದು. ನೋಡಿ, ಇವಾಗ ಒಂದೊಂದೇ ತರಕಾರಿನ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 1/2 ಬೌಲಷ್ಟು ಗೋಬಿ ತೊಗೊಂಡಿದ್ದೀನಿ, ಹಾಗೆ 2 ಆಲೂಗಡ್ಡೆನ ಉದ್ದ ಕಟ್ ಮಾಡಿ ಇಟ್ಕೊಂಡಿರೋದು ಹಾಕ್ಕೊಳ್ತಾ ಇದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಮಿನಿಮಮ್ ಅಂದರೆ ಒಂದು 5-6 ನಿಮಿಷ ಹೈ ಫ್ಲೇಮಲ್ಲೇ ಇಟ್ಬಿಟ್ಟು ನಾನು ರೋಸ್ಟ್ ಮಾಡ್ತಾ ಇದ್ದೀನಿ. ಕಂಟಿನ್ಯೂಸ್ ಸ್ಟಿರ್ ಮಾಡ್ತಾ ಮಾಡ್ತಾನೆ ನಾವು ರೋಸ್ಟ್ ಮಾಡ್ಕೋಬೇಕಾಗತ್ತೆ, ಆವಾಗಲೇ ಚೆನ್ನಾಗಿ ಫ್ರೈ ಆಗುತ್ತೆ. ಪ್ರತಿಯೊಂದು ತರಕಾರಿನೂ ಒಂದೊಂದು ಟೈಮಿಂಗ್ ಇರುತ್ತೆ ಚೆನ್ನಾಗಿ ಫ್ರೈ ಆಗಬೇಕು ಅಂತಂದರೆ, ಅದನ್ನು ನೋಡ್ಕೊಂಬಿಟ್ಟು ನೀವು ಫ್ರೈ ಮಾಡ್ಕೋಬೇಕಾಗತ್ತೆ. ಇವಾಗ ಆಗಿದೆ ನೋಡಿ, ಇಷ್ಟು ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಇಷ್ಟಾದರೆ ಸಾಕು. ನೆಕ್ಸ್ಟು ತವಾಗೆ 2 ಟೇಬಲ್ಸ್ಪೂನಷ್ಟು ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಆಯಿಲ್ ಬಿಸಿ ಆದಮೇಲೆ 1/2 ಟೇಬಲ್ಸ್ಪೂನಷ್ಟು ಸಾಸಿವೆ, 1/2 ಟೇಬಲ್ಸ್ಪೂನಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ. ಸಾಸಿವೆ ಚೆನ್ನಾಗಿ ಚಟಪಟ ಆದಮೇಲೆ 1 ಈರುಳ್ಳಿನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋದು ಹಾಕ್ತಾ ಇದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ, ಉಪ್ಪು ಹಾಕಿದ್ರೇ ಬೇಗನೆ ಫ್ರೈ ಆಗುತ್ತೆ ಅಂತ. ನೋಡಿ, ಇವಾಗ ಇಷ್ಟಾಗಿದೆ. ಇಷ್ಟಾದರೆ ಸಾಕು. ನೆಕ್ಸ್ಟ್ ಇದಕ್ಕೆ 1/4 ಟೇಬಲ್ಸ್ಪೂನಷ್ಟು ಅರಶಿನ ಪುಡಿ, 1/2 ಟೇಬಲ್ಸ್ಪೂನಷ್ಟು ಧನಿಯಾ ಪುಡಿ, 1 ಟೇಬಲ್ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾ ಇದ್ದೀನಿ. ನೀವು ನಿಮ್ಮ ಟೇಸ್ಟ್ ಪ್ರಕಾರ ಹಾಕ್ಕೋಬೋದು. 1/4 ಟೇಬಲ್ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾ ಇದ್ದೀನಿ. ಹಾಕಿಬಿಟ್ಟು ಇವಾಗ ಚೆನ್ನಾಗಿದ್ದ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಚೆನ್ನಾಗಿದ್ದನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನು 1 ಟೊಮೆಟೊ ಹಣ್ಣಿಂದು ಪ್ಯೂರೆ ಹಾಕ್ತಾ ಇದ್ದೀನಿ. ಟೊಮೆಟೊ ಹಣ್ಣು ಹುಳಿ ಜಾಸ್ತಿ ಇರೋದರಿಂದ ನಾನು 1ನಷ್ಟೇ ಯೂಸ್ ಮಾಡ್ತಾ ಇರೋದು. ನೀವು ಬೇಕಂದರೆ 2 ಕೂಡ ಯೂಸ್ ಮಾಡ್ಕೋಬೋದು. ಇವಾಗ ಚೆನ್ನಾಗಿದ್ದನ್ನ ಮಿಕ್ಸ್ ಮಾಡಿಕೊಂಡು ಇದಕ್ಕೆ 1 ಬೌಲಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಕಿಬಿಟ್ಟು ಇವಾಗ ಟೊಮೆಟೊ ಹಣ್ಣು ಚೆನ್ನಾಗಿ ನಾವು ಬೇಯಿಸ್ಕೋಬೇಕಾಗತ್ತೆ. 1-2 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ಚೆನ್ನಾಗಿ ಬೆಂದಿದೆ. ಇಷ್ಟಾದರೆ ಸಾಕು. ನೆಕ್ಸ್ಟ್ ಇವಾಗ ನಾನು ವೆಜಿಟೇಬಲ್ಸ್ನ ಏನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾ ಇದ್ದೀನಿ. ಹಾಕಿಬಿಟ್ಟು ಮಸಾಲೆ ಎಲ್ಲ ಚೆನ್ನಾಗಿ ಹತ್ತಬೇಕು ವೆಜಿಟೇಬಲ್ಲಿಗೆ. ಆ ಥರ ಚೆನ್ನಾಗಿದ್ದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಚೆನ್ನಾಗಿದ್ದನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಕ್ಲೋಸ್ ಮಾಡಿಬಿಟ್ಟು 3-4 ನಿಮಿಷ ಫ್ಲೇವರ್ಸ್ ಎಲ್ಲ ಚೆನ್ನಾಗಿ ಹತ್ತಬೇಕಾಗತ್ತೆ. ಆ ಥರ ನಾವು ಬೇಯಿಸ್ಕೋಬೇಕು. ಮತ್ತು ಸ್ಟಿರ್ ಮಾಡ್ತಾ ಮಾಡ್ತಾನೆ ನಾವು ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಇವಾಗ ಕಂಪ್ಲೀಟಾಗಿ ನೀರೆಲ್ಲ ಹೋಗಿದೆ. ಇಷ್ಟ ಆಯಿತು ಅಂತಂದರೆ ಇವಾಗ ನೋಡಿ, ಭಾಳ ಸಿಂಪಲ್ಲಾಗಿರುವಂಥ ಮಿಕ್ಸ್ಡ್ ವೆಜಿಟೇಬಲ್ ತವಾ ಫ್ರೈ ರೆಡಿಯಾಗಿದೆ. ಫ್ರೆಂಡ್ಸ್, ಇದನ್ನು ನೀವು ರೋಟಿ ಜೊತೆಗೆ, ರೈಸ್ ಜೊತೆಗೆ, ಪರೋಟ ಜೊತೆಗೆಲ್ಲ ತಿನ್ನೋಕ್ಕೆ ಸಖತ್ತಾಗಿರುತ್ತೆ. ಭಾಳ ಸಿಂಪಲ್ಲಾಗಿದೆ, ಹೆಲ್ದಿಯಾಗಿಯೂ ಕೂಡ ಇರುತ್ತೆ. ಒಂದ್ಸತಿ ನೀವು ಕೂಡ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಧನ್ಯವಾದಗಳು.